ದೇವರಿಗೆ ಮಹಿಮೆ ಉಂಟಾಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಾಸ್ ನೈಟ್ ಸರ್ವಿಸ್ ಗೆ ಎಚ್ಚರ ರಾತ್ರಿ ಪ್ರಾರ್ಥನೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸಿ ಪ್ರೀತಿಸಿ ವಂದಿಸುತ್ತೇನೆ ನಾವು ಈ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕ ತಂದೆಯ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ನಿನ್ನ ಮಹಾಕೃಪೆಯಲ್ಲಿ ಇದುವರೆಗೂ ನಮ್ಮನ್ನು ಸುರಕ್ಷಿತವಾಗಿ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಈ ಆರಾಧನೆಯಲ್ಲಿ ಆದಿಯಿಂದ ಅಂತ್ಯದವರೆಗೂ ನಿನ್ನ ನಾಮದ ಮಹಿಮೆಗೋಸ್ಕರ ನಿನ್ನ ಪವಿತ್ರಾತ್ಮನ ಚಲಿಸುವಿಕೆ ಪವಿತ್ರಾತ್ಮನ ನಡೆಸುವಿಕೆ ವಿಶೇಷವಾಗಿ ನೂತನ ವರ್ಷಕ್ಕೆ ಕಾಲಿಡುವಾಗ ನಿನ್ನ ಕೃಪೆ ಈ ಆರಾಧನೆಯ ಮೂಲಕ ನಮಗೆ ದೊರಕಬೇಕು ನಿನ್ನ ಪ್ರಸನ್ನತೆಯಲ್ಲಿ ಈ ಆರಾಧನೆಯನ್ನು ನೀನು ನಡೆಸು ಸ್ವಾಮಿ ನಿನ್ನ ಘನಚಿತ್ತಕ್ಕನುಗುಣವಾಗಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಿಗೆ ಬೇಕಾಗಿರುವಂತ ಆಶೀರ್ವಾದ ವಚನಗಳನ್ನು ವಿಶೇಷವಾದ ಬಲವನ್ನು ಶಕ್ತಿಯನ್ನು ಈ ಆರಾಧನೆಯ ಮೂಲಕ ನಮಗೆ ನೀನು ದಯಪಾಲಿಸಿಕೊಡು ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಬೇಡುತ್ತೇನೆ ನನ್ನ ಜೀವವುಳ್ಳ ಪರಲೋಕದ ತಂದೆ ಆಮೆನ್ ದೇವರಿಗೆ ಮಹಿಮೆ ಉಂಟಾಗಲಿ ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ ದೇವರು ಒಂದು ವರ್ಷಗಳ ಕಾಲ ನಮ್ಮನ್ನು ಕಾಪಾಡುತ್ತಾ ಬಂದನು ಎಲ್ಲ ಇಕ್ಕಟ್ಟಿನ ಸಮಯದಲ್ಲೂ ಎಲ್ಲ ವೇಳೆಯಲ್ಲೂ ಯೇಸು ಕ್ರಿಸ್ತನು ನಮಗೆ ಸಹಾಯಕನಾಗಿ ನಿಂತಿದ್ದಾನೆ ನಮ್ಮ ಪ್ರಾರ್ಥನೆಗಳಿಗೆ ಜಯವನ್ನು ಕೊಡುತ್ತಾ ಎಲ್ಲ ಇಕ್ಕಟ್ಟುಗಳಿಂದ ಎಲ್ಲ ವೇದನೆಗಳಿಂದ ಎಲ್ಲ ರೋಗಗಳಿಂದ ದೇವರು ನಮ್ಮನ್ನು ಬಿಡಿಸಿದ್ದಾನೆ ನೂತನ ವರ್ಷಕ್ಕೆ ಕಾಲಿಡುವಾಗ ದೇವರ ವಾಕ್ಯ ಎತ್ತಿಕೊಂಡು ದೇವರ ವಾಕ್ಯವನ್ನು ಹಿಡಿದವರಾಗಿ ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ನಾವು ಕಾಲಿಡೋಣ ಈಗ ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ ಯೆರೆಮೀಯ ಪ್ರವಾದನೆ ಗ್ರಂಥ ಒಂದನೇ ಅಧ್ಯಾಯ 19ನೇ ವಚನ ನಿನ್ನನ್ನು ತರಿಸಲು ನಾನೇ ನಿನ್ನೊಂದಿಗಿರುವೆನು ಇದು ಯೆಹೋವನಾದ ನನ್ನ ಮಾತು ದೇವರ ವಾಕ್ಯ ಹೇಳ್ತಾ ಇದೆ ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನ ಸಂಗಡ ಇರುವೆನು ಇದು ಯಾರು ಹೇಳ್ತಾ ಇರುವಂತ ಮಾತಂದ್ರೆ ನಮ್ಮನ್ನು ಇಕ್ಕಟ್ಟುಗಳಿಂದ ಬಿಡಿಸಿದಂತ ದೇವರು ಎಲ್ಲ ಆಕ್ಸಿಡೆಂಟ್ಗಳಿಂದ ಬಿಡಿಸಿದಂತ ದೇವರು ಎಲ್ಲ ಅಪಾಯಗಳಿಂದ ಬಿಡಿಸಿದಂತ ದೇವರು ಎಲ್ಲ ವಿಧವಾದ ರೋಗದ ಸಮಯದಲ್ಲಿ ನಾವು ಇದ್ದಾಗಲೂ ಯೆಹೋವನ ಆರೋಗ್ಯದಾಯಕನಾಗಿ ದೇವರು ನಮ್ಮನ್ನು ನಡೆಸಿದ್ದಾನೆ ಈ ದೇವರು ಹೇಳುತ್ತಿರುವಂತಹ ಮಾತು ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನ ಸಂಗಡ 2021ನೇ ವರ್ಷದಲ್ಲಿ ನಾನೇ ನಿನ್ನ ಸಂಗಡ ಇರುತ್ತೇನೆ ದೇವರ ವಾಕ್ಯ ಪ್ರಿಯ ದೇವರ ಮಕ್ಕಳೇ ಕೊನೆಯ ಗಳಿಗೆಗೆ ಬಂದಿದ್ದೇವೆ ಈ ವರ್ಷದ ಕೊನೆಯ ಸಮಯಕ್ಕೆ ಬಂದಿದ್ದೇವೆ ದೇವರು ನಮ್ಮನ್ನು ನಮ್ಮ ಜೀವನದಲ್ಲಿ ಎಷ್ಟೋ ಉಪಕಾರಗಳನ್ನು ಮಾಡಿದ್ದಾನೆ ಎಷ್ಟೋ ಸತ್ಕಾರ್ಯಗಳನ್ನು ಮಾಡಿದ್ದಾನೆ ಅದನ್ನು ನೆನೆಸಿ ನಾವು ಕೊಂಡಾಡುತ್ತಾ ನೂತನ ವರ್ಷಕ್ಕೆ ಕಾಲಿಡುವಾಗ ಪವಿತ್ರಾತ್ಮನಾದಂಥ ದೇವರು ನಮ್ಮನ್ನು ಆಶೀರ್ವಾದ ಮಾಡಲು ದೇವರೇ ನನ್ನ ಕೂಡ ನಮ್ಮ ಕೂಡ ಇರ್ತಾನೆ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದಾನೆ ಈ ವಾಗ್ದಾನವನ್ನು ಎತ್ತಿಕೊಂಡು 2021ನೇ ವರ್ಷಕ್ಕೆ ನಾವು ಕಾಲಿಡೋಣ ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ದೇವರು ಕರ್ಕೊಂಡು ಹೋಗ್ಬೇಕಾದ್ರೆ ಕೆಂಪು ಸಮುದ್ರ ಅಡ್ಡ ಬಂತು ಕೆಂಪು ಸಮುದ್ರನ ಎರಡು ಭಾಗ ಮಾಡ ದೇವರು ನಮಗೆ ಈ ಜೀವನದಲ್ಲಿ ಕೊಟ್ಟಂತ ಈ ಜೀವಿತದಲ್ಲಿ ಅನೇಕ ಸಂಕಷ್ಟಗಳನ್ನು ಕಷ್ಟಗಳನ್ನು ಎದುರಿಸುವಾಗ ದೇವರು ಕೆಂಪು ಸಮುದ್ರವನ್ನು ಎರಡು ಭಾಗ ಮಾಡಿದ ಹಾಗೆ ನಮ್ಮ ಜೀವಿತಗಳಲ್ಲಿ ಕಷ್ಟಗಳನ್ನು ಸಂಕಟಗಳನ್ನು ಎರಡು ಭಾಗ ಮಾಡಿ ಅದರ ಮಧ್ಯದಲ್ಲಿಯೇ
ನಮ್ಮನ್ನು ನಡೆಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮೊಂದಿಗೆ ಇರ್ತೀನಿ ಅಂತ ಹೇಳ್ತಾ ಇರೋದು ಯಾರೆಂದರೆ ಮುಖ್ಯವಾಗಿ ಅವರನ್ನ ನಾವು ಯಾವಾಗಲೂ ಧ್ಯಾನ ಮಾಡಬೇಕು. ನಮ್ಮೊಂದಿಗೆ ಇರ್ತೀನಿ ಅಂತ ಹೇಳ್ತಾ ಇರೋದು ಒಬ್ಬ ಅಧಿಕಾರಿ ಅಲ್ಲ, ಒಬ್ಬ ಶ್ರೀಮಂತ ಅಲ್ಲ. ನಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ಇರೋದು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಸರ್ವಶಕ್ತನಾದಂತ ದೈವನು. ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ಈ ವಾಕ್ಯ 2021ನೇ ವರ್ಷಕ್ಕೆ ದೇವರು ನಮಗೆ ಕೊಡುತ್ತಿರುವಂತ ವಾಗ್ದಾನ. ನಿನ್ನನ್ನು ಉತ್ತರಿಸಲು ನಾನೇ ನಿನ್ನ ಸಂಗಡ ಇರುವೆನು. ಫೈನಾನ್ಸಿಯಲ್ ಆಗಿ ನಿನ್ನನ್ನು ಡೆವಲಪ್ ಮಾಡಲು, ಆರೋಗ್ಯವನ್ನು ಕೊಟ್ಟು ನಿನ್ನ ಜೊತೆ ಆರೋಗ್ಯದಾಯಕನಾಗಿ ವಾಸ ಮಾಡ್ತೀನಿ, ದೀರ್ಘಾಯುಷನ ಕೊಟ್ಟು ನಿನ್ನ ಸಂಗಡ ಯುಗದ ಸಮಾಪ್ತಿಯವರೆಗೂ ನಾನು ಇರ್ತೀನಿ. ಸಮಾಧಾನ ಇಲ್ಲವ ನಿನ್ನ ಕುಟುಂಬದಲ್ಲಿ? ಸಮಾಧಾನದ ಪ್ರಭು ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬಗಳಲ್ಲಿ ಸಮಾಧಾನವನ್ನು ಕೊಡಲು ನಮ್ಮ ಸಂಗಡ ಇರುವುದಕ್ಕೆ ನಿರ್ಣಯಿಸಿದ್ದಾನೆ. 2021ನೇ ವರ್ಷದಲ್ಲಿ ಶಾಂತಿದಾಯಕನಾದ ಯೇಸು ಕ್ರಿಸ್ತನು ನಮ್ಮ ಸಂಗಡ ವಾಸ ಮಾಡುವುದಕ್ಕೋಸ್ಕರ ಈ ವಾಗ್ದಾನ. ಪ್ರಿಯ ದೇವರ ಮಕ್ಕಳೇ, ದೇವರ ಕೃಪೆಯಲ್ಲಿ ನಾವು ನಡೆಯಬೇಕು, ದೇವರ ಆಶ್ರಯದಲ್ಲಿ ನಾವು ಇರಬೇಕು. ಇದು ನಮಗೆ ಸುರಕ್ಷಿತ ರಕ್ಷಣೆ, ದೇವರ ವಾಗ್ದಾನ. ನೋಡಿ, ಇದು ಯೆಹೋವನಾದ ನನ್ನ ಮಾತು. ದೇವರ ವಾಕ್ಯ ಹೇಳ್ತಾ ಇದೆ, ಇದು ಯೆಹೋವನಾದ ನನ್ನ ಮಾತು. ದೇವರ ಮಾತಿಗೆ ಎಷ್ಟು ಶಕ್ತಿ ಇದೆ ಗೊತ್ತಾ? ಬೆಳಕಾಗಲಿ ಅಂದಿದ ತಕ್ಷಣ ಬೆಳಕಾಯಿತು. ಸತ್ತು 4 ದಿವಸ ಆಗಿರುತ್ತೆ. ಲಾಜರ್ನ ಸಮಾಧಿ ಒಳಗಡೆ ಇಟ್ಟಿರ್ತಾರೆ. ಒಂದೇ ಒಂದು ಮಾತು, ಲಾಜರನೇ ಎದ್ದು ಬಾ, ಒಂದು ಮಾತು. ಸಮುದ್ರವು ಬೋರ್ಗರೆ ಅಂತಿರುತ್ತದೆ, ಬಿರುಗಾಳಿ ಸಮುದ್ರದ ಮೇಲೆ ತುಂಬಾ ಬಲವಾಗಿ ಹೊಡೆಯುತ್ತಾ ಇರುತ್ತದೆ. ಒಂದೇ ಒಂದು ಮಾತು, ಮೊರೆಯಬೇಡ ಸುಮ್ಮನೆ, ಒಂದು ಮಾತು. ಇದು ಯಾರ ಮಾತಂದ್ರೆ, ನಿನ್ನನ್ನು ಉತ್ತರಿಸಲು ನಾನೇ ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳುತ್ತಿರುವಂತ ದೇವರ ಮಾತು. ನಮ್ಮ ಪಾಪಗಳನ್ನು ತೊಳೆದಂತ ದೇವರ ಮಾತು, ನಮಗೆ ಆರೋಗ್ಯದಾಯಕನಾಗಿ ಇರುವಂತ ಯೆಹೋವನ ಆರೋಗ್ಯದಾಯಕನಾದಂತ ದೇವರ ಮಾತು. ಈ ಮಾತು ನಮ್ಮ ಜೀವನ ಪರ್ಯಂತರವು ಯಾವ ಇಕ್ಕಟ್ಟಿಗೂ ಯಾವ ಸಾಲಕ್ಕೂ ನಮ್ಮನ್ನು ಸಿಕ್ಕಿಸದ ಹಾಗೆ ನಡೆಸುವಂತ ಮಾತು, ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುವಂತ ಮಾತು. ಈ ಮಾತನ್ನು ಹಿಡಿದುಕೊಂಡು ನಮ್ಮ ಜೀವಿತದಲ್ಲಿ ನಂಬಿಕೆಯಿಂದ ಮುಂದೆ ಸಾಗೋಣ. ನಂಬಿಕೆಯಿಂದ ನಾವು ಮುಂದೆ ಸಾಗಿದ್ರೆ ನಂಬಿಗಸ್ತನಾದಂತ ದೈವರು ನಮ್ಮ ಸಂಗಡ ಈ ವಾಕ್ಯಕ್ಕನುಗುಣವಾಗಿ ಸದಾಕಾಲವೂ ನಮ್ಮ ಜೊತೆ, ನಮ್ಮ ಕುಟುಂಬಗಳ ಜೊತೆ, ನಮ್ಮ ಪ್ರಾರ್ಥನೆಗಳ ಜೊತೆ ವಾಸ ಮಾಡ್ತಾನೆ. ನಿಮ್ಮನ್ನು ಆಶೀರ್ವಾದ ಮಾಡಲು ನಾನೇ ನಿನ್ನ ಸಂಗಡ ಇರುವೆನು, ನಿಮ್ಮನ್ನು ಉತ್ತರಿಸಲು ನಾನೇ ನಿಮ್ಮ ಸಂಗಡ ಬರುವೆನು. ಇದು ಯೆಹೋವನಾದ ನನ್ನ ಮಾತು, ದೇವರ ವಾಕ್ಯ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ಪವಿತ್ರಾತ್ಮನಾದಂಥ ದೇವರು ನಮಗೆ ಕೊಡುತ್ತಿರುವಂತಹ ದೇವರ ವಾಗ್ದಾನ, ಪರಿಶುದ್ಧಾತ್ಮನ ದೇವರು ನಮ್ಮ ಸಂಗಡಲ ಇದ್ದು ನಮ್ಮನ್ನು ಭಕ್ತಿಯುಳ್ಳ ಜೀವಿತದ ಕಡೆಗೆ, ಉಪವಾಸದ ಜೀವಿತದ ಕಡೆಗೆ ತನ್ನ ಮಾರ್ಗದಲ್ಲಿ ಸ್ಥಿರವಾಗಿ ಬಲವಾಗಿ ನಿಲ್ಲಲು ದೇವರು ಕೃಪೆ ತೋರಿಸ್ತಾ ಇದ್ದಾನೆ, ದೇವರು ಆಶೀರ್ವಾದ ಕೊಡ್ತಾ ಇದ್ದಾನೆ. ಈ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀರಾ?
ಒಂದು ವರ್ಷ ಕಳೆಯಿತು. ಕೊನೆಯ ಸಮಯ, ಈ ವರ್ಷವು ಮುಗಿಯುವಂತ ಸಮಯ, ಹೊಸ ವರ್ಷಕ್ಕೆ ಕಾಲಿಡುವಂತ ಸಮಯ. ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ಈ 2021ನೇ ವರ್ಷಕ್ಕೆ ಕಾಲಿಡುವಾಗ ನನ್ನ ಸಂಗಡ ನನ್ನನ್ನು ಆಶೀರ್ವಾದ ಮಾಡಲು, ನನ್ನನ್ನು ಉದ್ಧರಿಸಲು ನನ್ನ ದೇವರಾದ, ನನ್ನನ್ನು ಕಾಪಾಡಿದಂತ, ನನ್ನನ್ನು ಪಾಪಗಳಿಂದ ಬಿಡಿಸಿದಂತ, ರೋಗಗಳಿಂದ ಬಿಡಿಸಿದಂತ, ವೇದನೆಗಳಿಂದ ಬಿಡಿಸಿದಂತ, ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸಿದಂತ ಸರ್ವಶಕ್ತನಾದಂತ ದೇವರು, ನನಗೋಸ್ಕರ ಪರಲೋಕವನ್ನು ಸಿದ್ಧ ಮಾಡುತ್ತಿರುವಂತ ದೇವರು ನನ್ನ ಸಂಗಡ ಇರುತ್ತಾನೆ. ಇದು ಯಾರ ಮಾತು? ದೇವರ ಮಾತು. ನೆರವೇರುತ್ತದೆ, ನಡೆಯುತ್ತದೆ. ನಂಬಿಕೆಯಿಂದ 2021ನೇ ವರ್ಷಕ್ಕೆ ನಾವು ಕಾಲಿಡುವಂತಹ ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಈ ಆಶೀರ್ವಾದ ನಾವು ಹೊಂದಿಕೊಳ್ಳಬೇಕು. ಹೊಂದಿಕೊಂಡು ನಂಬಿಕೆಯಿಂದ ಕಾಲಿಡೋಣ. ನಾವು ನಂಬಿದರೆ, ದೇವರ ವಾಕ್ಯ ಹೇಳುತ್ತೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಈ ವಾಕ್ಯನ ನೀನು ನಂಬು. ವಾಕ್ಯದಲ್ಲಿರುವಂತಹ ದೇವರು ನಿನ್ನಲ್ಲಿ ವಾಸ ಮಾಡ್ತಾನೆ. ಪವಿತ್ರಾತ್ಮನಾದಂತ ದೇವರು, ವಾಕ್ಯವಾಗಿರುವಂತಹ ಕ್ರಿಸ್ತನು, ತಂದೆಯಾದ ದೇವರು ನಮ್ಮಲ್ಲಿ ವಾಸ ಮಾಡುವುದಕ್ಕೋಸ್ಕರ ಈ ವಾಗ್ದಾನ ನಮಗೆ. ದೇವರ ನಾಮದ ಮಹಿಮೆಗೋಸ್ಕರ ಈ ವಾಗ್ದಾನ ನಾವು ಸ್ವೀಕಾರ ಮಾಡಿಕೊಂಡು ಹೊಸ ವರ್ಷಕ್ಕೆ ದೇವರ ಮೇಲೆ ನಂಬಿಕೆ ಇಟ್ಟು, ದೇವರೇ ನನ್ನ ಕೂಡ ಇರು, ನನ್ನ ಜೊತೆ ಇರು, ಎಲ್ಲ ಇಕ್ಕಟ್ಟಿನ ಸಮಯದಲ್ಲಿ, ಎಲ್ಲ ರೋಗದ ಸಮಯದಲ್ಲೂ, ವೇದನೆ ಸಮಯದಲ್ಲೂ, ಸಂತೋಷದ ಸಮಯದಲ್ಲೂ ನೀನು ನನ್ನನ್ನು ಬಿಟ್ಟು ಹೋಗಬೇಡ. ದೇವರಿಗೆ ಸ್ತೋತ್ರ ಹೇಳ್ತಾ, ದೇವರಿಗೆ ಮಹಿಮೆ ಸಲ್ಲಿಸ್ತಾ ಹೊಸ ವರ್ಷಕ್ಕೆ ಕಾಲಿಡೋಣ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪವಿತ್ರಾತ್ಮನಾದಂಥ ದೇವರು ತನ್ನ ಪ್ರಸನ್ನತೆಯಿಂದ, ತನ್ನ ವಾಕ್ಯದಿಂದ ನಮ್ಮನ್ನು ತುಂಬಿಸಿ, ನಂಬಿಕೆಯ ಆತ್ಮವನ್ನು ನಮ್ಮಲ್ಲಿ ಇಟ್ಟು, ನಂಬಿಕೆಯಿಂದ ನೂತನ ವರ್ಷಕ್ಕೆ ಕಾಲಿಡುವ ಹಾಗೆ ದೇವರಾತ್ಮನು ನಮ್ಮನ್ನು ನಡೆಸ್ತಾರೆ. ಪ್ರಾರ್ಥನೆ ಮಾಡೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ದೇವರಾತ್ಮ ನಿನಗೆ ಸ್ತೋತ್ರ, ಪವಿತ್ರಾತ್ಮ ದೇವರ ನಿನಗೆ ಸ್ತೋತ್ರ. ನೂತನ ವರ್ಷಕ್ಕೆ ಕಾಲಿಡುವಾಗ ನಿನ್ನ ಕೃಪೆ, ನಿನ್ನ ಬಲವುಳ್ಳ ವಾಕ್ಯವು, ನಮ್ಮ ಜೀವಿತಕ್ಕೆ ಬೇಕಾಗಿರುವಂಥ ಆಧರಣೆ ಕೊಡುವಂಥ ವಾಕ್ಯ, ನಮ್ಮ ಬಲಹೀನ ಸ್ಥಿತಿಯಲ್ಲಿ ನಿನ್ನ ವಾಕ್ಯದಿಂದ ನಾವು ಬಲ ಹೊಂದಿದ್ದೇವೆ. ಪವಿತ್ರಾತ್ಮ ದೇವರೇ, 2021ನೇ ವರ್ಷ ನಮ್ಮ ಜೀವಿತದಲ್ಲಿ ನಮ್ಮನ್ನು ಉದ್ಧರಿಸಲು ನಮ್ಮನ್ನು ಉಂಟು ಮಾಡಿದಂತ ಸರ್ವಶಕ್ತನಾದಂತ ದೇವರು ನಮ್ಮ ಸಂಗಡ ವಾಸ ಮಾಡುತ್ತಾ ಇದ್ದಾನೆ ಎಂಬ ನಂಬಿಕೆಯಿಂದ ನಾವು ಜೀವಿಸುವಂತ ಕೃಪೆಯ ಕಡೆಗೆ ನಮ್ಮೆಲ್ಲರನ್ನು ದಾಟಿಸು ಸ್ವಾಮಿ. ಪವಿತ್ರಾತ್ಮ ದೇವರೇ, ನಿನ್ನ ನಂಬಿಕೆಯ ಆತ್ಮವನ್ನು ನಮ್ಮೆಲ್ಲರಲ್ಲೂ ಇರಿಸು. ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡಿರುವಂತಹ ಪ್ರತಿ ಒಬ್ಬೊಬ್ಬರ ಮೇಲೆ ನಿನ್ನ ದಿವ್ಯವಾದ ಆತ್ಮ, ನಿನ್ನ ನಡೆಸುವಿಕೆಯ ಆತ್ಮ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತುಂಬಿಕೊಳ್ಳಲಿ. ದೇವರಾತ್ಮ ನಿನಗೆ ಸ್ತೋತ್ರ, ಪವಿತ್ರಾತ್ಮ ದೇವರ ನಿನಗೆ ಸ್ತೋತ್ರ. ಕಳೆದ 1 ವರ್ಷ ನಮ್ಮನ್ನು ನಿನ್ನ ಕಣ್ಮಣೋಪಾದಿಯಲ್ಲಿ ಕಾಪಾಡಿದ್ದೀಯ, ನಿನಗೆ ಸ್ತೋತ್ರ. ಈ ನೂತನ ವರ್ಷದಲ್ಲಿ ದೇವರ ನಾಮದ ಮಹಿಮೆಗೋಸ್ಕರ ನಮ್ಮನ್ನು ಉದ್ಧರಿಸಲು ನೀನೇ ನಮ್ಮ ಸಂಗಡ ಇಳಿದು ಬಂದಿದ್ದೀಯ. ಪವಿತ್ರಾತ್ಮನ ರೂಪದಲ್ಲಿ, ವಾಕ್ಯವೆಂಬಾತನ ರೂಪದಲ್ಲಿ ನಮ್ಮ ಹೃದಯಗಳಲ್ಲಿ ವಾಸ ಮಾಡುತ್ತಾ, ನಮ್ಮ ಜೀವಿತಗಳನ್ನು ಸರಿಪಡಿಸುತ್ತಾ, ಶುದ್ಧಿ ಮಾಡುತ್ತಾ, ನಿನ್ನ ಪ್ರಸನ್ನತೆಯಿಂದ ತುಂಬಿಸುತ್ತಾ, ನಿನ್ನ ಆಧರಣೆಯಿಂದ ನಡೆಸುತ್ತಾ, ನಿನ್ನ ಕೃಪೆಯಲ್ಲಿ ಕೃಪೆಯಿಂದ ಕೃಪೆಗೆ ನಮ್ಮನ್ನು ದಾಟಿಸುತ್ತಾ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ನನಗೆ ಸ್ತೋತ್ರ. ದೇವರ ಆತ್ಮ ನಿನಗೆ ಮಹಿಮೆಯುಂಟಾಗಲಿ ಸ್ವಾಮಿ. ನಿನ್ನ ಮಾತಿನಲ್ಲಿ ಶಕ್ತಿ ಉಂಟು, ನಿನ್ನ ಮಾತಿನಲ್ಲಿ ಬಲ ಉಂಟು, ನಿನ್ನ ಮಾತಿನಲ್ಲಿ ಧೈರ್ಯ ಉಂಟು, ನಿನ್ನ ಮಾತಿನಲ್ಲಿಯೇ ನಂಬಿಕೆ ಉಂಟು. ದೇವರಾತ್ಮ ನಿನಗೆ ಮಹಿಮೆ ಉಂಟಾಗ, ನಿನ್ನ ಮಾತು ನಮ್ಮ ಹೃದಯದ ಹಲಗೆಯ ಮೇಲೆ ಬರೆ, ಅದನ್ನು ನಂಬಿ ಅದರ ಪ್ರಕಾರ ಜೀವಿಸುವಂತ ಕೃಪೆ ನಮ್ಮ ಮೇಲೆ ಇರಬೇಕು. ದೇವರಾತ್ಮನೇ
ನೀನೆ ನಿನ್ನ ಕನಿಕರ ದಯೆ ನಮ್ಮ ಮೇಲೆ ಇರಿಸಿ ಕಾದು ಕಾಪಾಡಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿಬಿಡುತ್ತೇನೆ ನನ್ನ ಜೀವವುಳ್ಳ ಪರಲೋಕದ ತಂದೆಯೇ ಆಮೆನ್ ಒಂದು ವಿಶೇಷವಾದ ಪ್ರಕಟಣೆ ನಾಳೆ ಬೆಳಿಗ್ಗೆ 8:30ಕ್ಕೆ ಆಲಯದಲ್ಲಿ ಹೊಸ ವರ್ಷದ ಆರಾಧನೆ ಇರುತ್ತದೆ ಅದರ ಜೊತೆಯಲ್ಲಿ ಯುಕರಿಸ್ ಆರಾಧನೆ ಕೂಡ ನಡೆಯುತ್ತದೆ ಸಮಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕುಟುಂಬದಲ್ಲಿ ಪ್ರತಿಯೊಬ್ಬರನ್ನು ಹೊಸ ವರ್ಷದ ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡು ಹೊಸ ವರ್ಷಕ್ಕೆ ಸಂತೋಷದಿಂದ ಕಾಲಿಡೋಣ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕರ್ತನ ಕಲಿಸಿಕೊಂಡ ಪ್ರಾರ್ಥನೆಯನ್ನು ಎಲ್ಲರ ಒಟ್ಟಾಗಿ ಹೇಳೋಣ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮವರ್ಷದಲ್ಲಿ ನಿಲ್ಲಿಸಲ್ಪಡಲಿ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ನಮ್ಮ ಅನ್ನದ ಆಹಾರವನ್ನು ಇವತ್ತು ದಯ ಪಾಲಿಸು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದ ಕೇಡಿನಿಂದ ತಪ್ಪಿಸು ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನದೇ ಸ್ವಾಮಿ ಆಮೆನ್ ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿಯು ಪರಿಶುದ್ಧಾತ್ಮನ ದೇವರ ಅನ್ಯೋನ್ಯತೆ ಶಾಂತಿ ಸಮಾಧಾನ ಈ ನೂತನ ವರ್ಷದಲ್ಲಿ ನಿತ್ಯ ನಿರಂತರವು ನಮ್ಮೆಲ್ಲರ ಸಂಗಡ ನೆಲೆಯಿರಲಿ ಆಮೆನ್ ವಿಶೇಷವಾಗಿ ಈ ದಿನ ಸಭೆಯಲ್ಲಿರುವಂತ ಕೆಲವು ಜನರು ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುವವರಾಗಿದ್ದಾರೆ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಹಲೋ ಎವ್ರಿಬಡಿ ಐ ವಿಶ್ ಯು ಆಲ್ ಹ್ಯಾಪಿ ನ್ಯೂ ಇಯರ್ 2021 ವಿಶ್ ಯು ಆಲ್ ಎ ಬ್ಲೆಸ್ಸೆಡ್ joyous year 2021 in spite of the challenges trusting in God happy new year 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 to all happy new year Happy New Year! See you yet! Happy New Year! Wish you a Happy New Year. Wish you a Happy New Year. Happy New Year! Happy New Year! Wish you a Happy New Year! Happy New Year! Happy New Year! Happy New Year! Wish you a Happy New Year! Happy New Year! Happy New Year! ತಮಗೆಲ್ಲ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೊಸ ವರ್ಷದ ಶುಭಾಶಯಗಳು ವಿಶಿಂಗ್ ಯು ಆಲ್ ಎ ವೆರಿ ಹ್ಯಾಪಿ ಅಂಡ್ ಪ್ರಾಸ್ಪರಸ್ ಹ್ಯಾಪಿ ನ್ಯೂ ಇಯರ್ 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 ವಿಶ್ ಯು ಆಲ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್